ಪಾತ್ರೆಗೆ ನೀರು ಹಾಕಿ, ಕುದ್ದಿದ ನೀರಿಗೆ ಬೇಳೆ ಹಾಕಿ, ಬೇಳೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೂಲಂಗಿ ತೊಳೆದು ಇಟ್ಟುಕೊಳ್ಳಿ. ಮೂಲಂಗಿ ಸಿಪ್ಪೆನ ಮೇಲೆ ಹರ್ಕೊಳ್ಳಿ. ಮೂಲಂಗಿಯನ್ನು ಜಜ್ಜಿ ಮಡಿಕೊಳ್ಳಿ. ಈರುಳ್ಳಿನ ಉದ್ದುದು ಕೆಚ್ಕೊಳ್ಳಿ. ಟೊಮೊಟೊ ಸಣ್ಣ ಸಣ್ಣ ಕೆಚ್ಕೊಳ್ಳಿ. ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಳ್ಳಿ. ಬೆಂದಿರೋ ಬೇಳೆನನ್ನು ಬಸ್ತು ಇಟ್ಕೊಳ್ಳಿ. ಅದ ಎಣ್ಣೆ ಬಿಡಿ. ಹಾಕಿ ಕರಿಬೇವು, ಬೆಳ್ಳುಳ್ಳಿ ಹಾಕಿ, ಈರುಳ್ಳಿ ಹಾಕಿ, ಜಜ್ಜಿರ ಮೂಲಂಗಿನ ಹಾಕಿ, ಮೂಲಂಗಿ ಬೆಂದಂತರ ಟೊಮೆಟೊ ಹಾಕಿ, ಬೆಂದಿರೋ ಬೇಳೆನ ಹಾಕಿ, ಮನೇಲಿ ಮಾಡಿರೋ ಸಾಂಬಾರ್ ಪುಡಿ ಹಾಕಿ, ನೀರಾಕಿ ಕಲಸ್ಕೊಳ್ಳಿ. ಕಲಸಿರೋ ಪುಡಿನ ಹಾಕಿ, ರುಚಿ ತಕ್ಕನಾಗಿ ಕಲ್ಲು ಹಾಕಿ, ಜನವೇ
ಪಾತ್ರೆಗೆ ನೀರು ಹಾಕಿ, ನೀರು ಕುದ್ದ ಅಂತರ ಅಕ್ಕಿ ತೊಳೆದು ಹಾಕಿ, ರುಚಿ ತಕ್ಕನಾಗಿ ಕಲ್ಲು ಉಪ್ಪು ಹಾಕಿ, ಅನ್ನ ಬೆಂದಂತರ ಗಂಜಿಯನ್ನು ಬಸಿರಿ, ಬಸಿದ ಅಂತರ ಒಲೆ ಮೇಲೆ ಇಕ್ಕಿ, ನೀರಾಕಿ ಕುದ್ದ ನೀರಿಗೆ ರಾಗಿ ಹಸಿಟ್ಟು ಹಾಕಿ, ಎಂದಂತರ ಕೋಲರಿ ಮುದ್ದೆ ತಿರುಗಿ, ಖಾಲಿ ಮಾಡ್ತೀನಿ. ಹೇಗಿದ್ರ ಹೇಳ್ರ, ಚೆನ್ನಾಗಿದ್ರ? ಹಾಯ್ ಫ್ರೆಂಡ್ಸ್, ಸಂತ ಮೂರ್ಕೈ ರುಚಿ ಮತ್ತೊಮ್ಮೆ ನಿಮ್ಗಳ ಮುಂದೆ. ಜಜ್ ಮೂಲಂಗಿ ಸಾಂಬಾರು ಇದೇ ನಮ್ಮ ತೋಟದಲ್ಲಿ ಬೆಳೆದಿದ್ದು, ಅದ್ಭುತ, ತುಂಬನೇ ಚೆನ್ನಾಗಿದೆ. ನೀವೊಮ್ಮೆ ಮತ್ತೊಮ್ಮೆ ನಿಮ್ಮ ಫ್ಯಾಮಿಲಿಗಳ ಜೊತೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಮಗ ಹೆಂಗಿದ್ಯಾ ಊಟ? ಸೂಪರ್ ಸೂಪರ್ ಅಪ್ಪ, ಸೂಪರ್. ಚೂರ ಅಕ್ಕ ಹುಳಿಕಾಳು ಜೀವಿಕ ಅಂತ ಸುಮಾರು ದಿನ ಆಗೋಯ್ತು. ಬೇಕಾಡಿ ನಾನು ಮುದ್ದೆ ತಿಂತಾಯಿದ್ದೀನಿ. ಮಗು ಬಾರಿ ಚೆನ್ನಾಗಿ ಮಾಡೋದು.